ಫೋಕಸ್ ಆನ್ ಯುವರ್ ಫ್ಯಾಷನ್. ನಿಮ್ಮಲ್ಲಿರೋ ಫ್ಯಾಷನ್ ಮೇಲೆ ದೃಷ್ಟಿ ಇಡಿ. ಫ್ಯಾಷನ್ ಅಂದರೆ ಏನು? ಅಭಿರುಚಿ, ಹವ್ಯಾಸ. ನಿಮ್ಮ ಇಷ್ಟ ಯಾವುದರ ಮೇಲಿದೆ, ನಿಮ್ಮ ಮನಸ್ಸು ಕೋರಿಕೊಳ್ಳುತ್ತಿರುವುದೇನು, ಮೊದಲು ಅದನ್ನು ಗುರುತಿಸಿ. ನೀವು ಸಕ್ಸಸ್ ಸಾಧಿಸಬೇಕಂದ್ರೆ ನಿಮ್ಮ ಫ್ಯಾಷನ್ ಏನು ಅಂತ ಅನ್ನುವುದನ್ನು ಗುರುತಿಸಿ, ಅದರ ಮೇಲೆ ಫೋಕಸ್ ಮಾಡಿ. ಖಂಡಿತವಾಗಲೂ ವಿಜಯ ನಿಮ್ಮದಾಗುತ್ತಿದೆ. ಈಗ ಈ ಕತೆ ಕೇಳಿ. ನಮ್ಮ ಭಾರತ ದೇಶದಲ್ಲಿ 1993ರಲ್ಲಿ ಒಬ್ಬ ಹುಡುಗ ಹುಟ್ಟಿದ. ಪಂಜಾಬ್ನಲ್ಲಿ ಸ್ಕೂಲ್ಗೆ ಹೋಗುತ್ತಿದ್ದಾನೆ, ಆದರೆ ಓದು ಹತ್ತುತ್ತಿಲ್ಲ ಅವನಿಗೆ. ಟೀಚರ್ಸ್ ಪ್ರತಿ ಕ್ಲಾಸ್ನಲ್ಲಿ ನಿಲ್ಲಿಸುತ್ತಿದ್ದಾರೆ, ಬೈಯುತ್ತಿದ್ದಾರೆ, ಮನೆಯಲ್ಲಿಯೂ ಕೂಡ ಇವನನ್ನು ಬೈಯುತ್ತಿದ್ದಾರೆ. ಆದರೆ ಆ ಹುಡುಗನಿಗೆ ಕಂಪ್ಯೂಟರ್ ಅಂದರೆ ತುಂಬಾ ಇಷ್ಟ. ಕೆಲವು ದಿನ ಆ ಹುಡುಗ ಕ್ಲಾಸ್ ರೂಮಲ್ಲಿ ಕಾಣಿಸ್ತಿಲ್ಲ. ಟೀಚರ್ ಅಂದುಕೊಂಡರು ಈ ದಿನ ಅವನು ಕ್ಲಾಸ್ಗೆ ಬಂದಿಲ್ಲ ಅಂತ. ಆದರೆ ಅವನು ಸ್ಕೂಲ್ಗೆ ಬರುತ್ತಿದ್ದ, ಲ್ಯಾಬ್ನಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುತ್ತಿದ್ದ. ಮನೆಗೆ ಹೋದರೆ ಯಾವ ಪುಸ್ತಕವನ್ನು, ಯಾವ ಸಬ್ಜೆಕ್ಟನ್ನು ಕೂಡ ಓದುತ್ತಿಲ್ಲ. ಮನೆಯಲ್ಲಿ ಕಂಪ್ಯೂಟರ್ ಇತ್ತು, ಅದರ ಮುಂದೆಯೇ ಇರೋನು. ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಕೊನೆಗೆ ಏನಾಯಿತು ಅಂದರೆ 8th ಕ್ಲಾಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಫೇಲಾದ. ಸ್ಕೂಲ್ನಲ್ಲಿ ಟೀಚರ್ಸ್ ಅಂದರು ನಿಮ್ಮ ಮಗನಿಗೆ ನಮಗೆ ಪಾಠ ಹೇಳೋದಕ್ಕೆ ಆಗೋದಿಲ್ಲ, ಇನ್ನು ಮೇಲೆ ನಿಮ್ಮ ಮಗನನ್ನು ಸ್ಕೂಲಿಗೆ ಕಳಿಸಬೇಡಿ. ಅದರಿಂದ ತಂದೆ ತಾಯಿ ಕೂಡ ಬೇಜಾರಾದರು. ಅವನು ಮನೆಯಲ್ಲಿ ಇದ್ದು ಕಂಪ್ಯೂಟರ್ ಮೇಲೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ. ಏನು ಮಾಡಿದ ಗೊತ್ತಾ? ಕಂಪ್ಯೂಟರ್ನ ಹ್ಯಾಕ್ ಮಾಡುತ್ತಾರೆ ಗೊತ್ತಲ್ವಾ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನ್ ಹೊರಗಡೆ ಹೋಗಬಾರ್ದು. ಆ ಕಂಪ್ಯೂಟರ್ಗೆ, ಆ ಸಿಸ್ಟಮ್ಗೆ ಹ್ಯಾಕ್ ಮಾಡಿದರೆ ಇನ್ಫಾರ್ಮೇಷನ್ ಹೊರಗಡೆ ಹೋಗುತ್ತದೆ, ಕಂಪ್ಯೂಟರ್ ಹ್ಯಾಕಿಂಗ್ ಅಂತ ಅನಿಸುತ್ತದೆ. ಈ ಹುಡುಗ ಅದನ್ನು ನೋಡಿದ, ಅಸಲಿಗೆ ಹ್ಯಾಕಿಂಗ್ ಹೇಗೆ ಮಾಡುತ್ತಾರೆ, ಆಮೇಲೆ ಅದನ್ನು ತಿಳಿದುಕೊಂಡ. ಹ್ಯಾಕ್ ಆಗದಾಗೆ ಆ್ಯಂಟಿ ಹ್ಯಾಕಿಂಗ್ ಹೇಗೆ ಮಾಡೋದು ಅಂದುಕೊಂಡು ಅದರ ಮೇಲೆ ಫೋಕಸ್ ಮಾಡಿದ. ನಂತರ ಆ್ಯಂಟಿ ಹ್ಯಾಕಿಂಗ್ ಸಾಫ್ಟ್ವೇರನ್ನು ಪ್ರೋಗ್ರಾಮಿಂಗ್ ಮಾಡಿದ. ತನ್ನ ಹೆಸರಿನ ಮೇಲೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ. ಅವನ ಹೆಸರು ತ್ರಿಶಾಂತ್, ತ್ರಿಶಾಂತ್ ಅರೋರಾ ಸೈಬರ್ ಸೆಕ್ಯುರಿಟಿ ಅಂತ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ. ಅದೇ ಊರಲ್ಲಿ ಒಂದು ಕಂಪ್ನಿಯಲ್ಲಿ ಸಿಸ್ಟಮ್ ಹ್ಯಾಕ್ ಆಯಿತು. ಅವರಿಗೆ ಅರ್ಥವಾಗುತ್ತಿಲ್ಲ ನಮ್ಮ ಸಿಸ್ಟಮ್ ಹೇಗೆ ಹ್ಯಾಕ್ ಆಯಿತು ಅಂತ. ಆಗ ತ್ರಿಶಾಂತ್ ಅರೋರಾ ಹೇಳಿದ, ನಿಮ್ಮ ಸಿಸ್ಟಮ್ ಇದರಿಂದ ಹ್ಯಾಕ್ ಆಗಿದೆ, ಹ್ಯಾಕ್ ಆಗದೇ ಇರೋ ಥರ ಇರಬೇಕಂದ್ರೆ ನನ್ನ ಹತ್ರ ಪ್ರೋಗ್ರಾಮಿಂಗ್ ಇದೆ ಅಂತ ಹೇಳುತ್ತಾ ಹೇಳುತ್ತಾ ಒಂದೊಂದೇ ಕಂಪ್ನಿಗೆ ಅಪ್ರೋಚ್ ಮಾಡೋದಕ್ಕೆ ಶುರು ಮಾಡಿದ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಆಶ್ಚರ್ಯವಾಗುತ್ತಿದೆ ಅವನು ಮಾಡಿದೆ ಅಂತ ಪ್ರೋಗ್ರಾಮಿಂಗನ್ನು ನೋಡಿ. ಅವನು ಅನ್ನೋನು, ಇದು ನನ್ನ ಆ್ಯಂಟಿ ಹ್ಯಾಕಿಂಗ್ ಸಾಫ್ಟ್ವೇರ್, ಇದನ್ನು ಹ್ಯಾಕ್ ಮಾಡಿ ತೋರಿಸಿ ಅಂತ ಚಾಲೆಂಜ್ ಮಾಡಿ ಹೇಳಿದ. ದೊಡ್ಡ ದೊಡ್ಡ ಹ್ಯಾಕರ್ಸ್ಗಳು ಕೂಡ ಪ್ರಯತ್ನ ಮಾಡಿದರು, ಅದನ್ನು ಹ್ಯಾಕ್ ಮಾಡೋದಕ್ಕೆ ಆಗಲಿಲ್ಲ. ನಿಧಾನವಾಗಿ ಅವನಿಗೆ ಆಫರ್ಸ್ ಹೆಚ್ಚಾಗುತ್ತಾ ತೊಡಗಿದವು. ಈಗ ಅವನು ಯಾವ ಸ್ಥಾನದಲ್ಲಿದ್ದಾನೆ ಗೊತ್ತಾ? ಅವನ ವಯಸ್ಸು 21 ವರ್ಷ. ತ್ರಿಶಾಂತ್ ಅರೋರಾ ಸೈಬರ್ ಸೆಕ್ಯುರಿಟಿ ಸಿಸ್ಟಮ್ಗೆ ಸಿಇಒ ಅವನು. ಅವನ ಬಿಸ್ನೆಸ್ನ ಎಷ್ಟು ಡೆವಲಪ್ ಮಾಡಿದ್ದಾನಂದರೆ ಅವನ ಕಂಪ್ನಿ ವ್ಯಾಲ್ಯೂ ಈಗ ಎಷ್ಟು ಗೊತ್ತಾ? 2,000 ಕೋಟಿ ರೂಪಾಯಿ. ಒಡೆಯ ಆ ಚಿಕ್ಕ ಹುಡುಗ. ಹೇಗೆ ಸಾಧ್ಯವಾಯಿತು? ಸೈನ್ಸ್ ಬರೋದಿಲ್ಲ, ಬಯಾಲಜಿ ಬರೋದಿಲ್ಲ, ಮ್ಯಾಥ್ಸ್ ಬರೋದಿಲ್ಲ. ಆದರೆ ಅವನು ತನ್ನ ಫ್ಯಾಷನ್ ಏನು ಅಂತ ನೋಡಿದ, ಅದರ ಮೇಲೆ ಫೋಕಸ್ ಮಾಡಿದ, ಕಷ್ಟಪಟ್ಟು ಆ ಸ್ಥಾನಕ್ಕೆ ಹೋದ. ಪಂಜಾಬ್ ಐಕಾನ್ ಅವಾರ್ಡ್ ಕೂಡ ಬಂದಿದೆ ಅವನಿಗೆ. ಪಂಜಾಬ್ ಮುಖ್ಯಮಂತ್ರಿ ಕೈಯಿಂದ ಪಂಜಾಬ್ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ ಅವನಿಗೆ. ಈಗ ಅವನ ಕ್ಲೈಂಟ್ಸ್ ಯಾರಂತ ಗೊತ್ತಾ? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಇದೆಯವರಿಗೆ ಆ್ಯಂಟಿ ಹ್ಯಾಕಿಂಗ್ ಸಾಫ್ಟ್ವೇರ್ ಇವನೇ ಕೊಡುತ್ತಿದ್ದಾನೆ. ಪಂಜಾಬ್ ಪೊಲೀಸ್ಗೆ, ಗುಜರಾತ್ ಪೊಲೀಸ್ಗೆ ಸೈಬರ್ ಸೆಕ್ಯುರಿಟಿ ಕೊಡುತ್ತಿರುವುದು ಕೂಡ ಈ ತ್ರಿಶಾಂತ್ ಅರೋರಾನೇ. ಕಡಿಮೆ ಅಂದರೂ ದೇಶ ವಿದೇಶದಲ್ಲಿ 500ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಆ್ಯಂಟಿ ಹ್ಯಾಕಿಂಗ್ ಸಾಫ್ಟ್ವೇರ್ ಸರ್ವಿಸನ್ನು ಮಾಡುತ್ತಿದ್ದಾನೆ. ನಿನಗೆ ಓದು ಹೊತ್ತಿತ್ತಿಲ್ಲ ಅಂದರೆ ಸ್ಕೂಲ್ನಿಂದ ಹೊರಗಡೆ ಕಳಿಸಿದ್ರಲ್ವಾ? ನೀನು ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ ಅಂತ ಅಂದಿದ್ರಲ್ವಾ? ಒಂದು ಬಾರಿ ಯೋಚನೆ ಮಾಡಿ, ಅವನು ಹೇಗೆ ಆ ಸ್ಥಾನಕ್ಕೆ ಹೋದ? ಅವನ ಫ್ಯಾಷನ್ನಿಂದ. ಹಾಗೆ ನಿಮ್ಮ ಫ್ಯಾಷನ್ ಏನು, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರ, ನಿಮ್ಮ ಹವ್ಯಾಸ ಏನು, ಮೊದಲು ಅದನ್ನು ಗುರುತಿಸಿ. ತ್ರಿಶಾಂತ್ ಅರೋರಾವನ್ನು ಹುಟ್ಟಿಸಿದ ದೇವರೇ ನನ್ನನ್ನು ನಿಮ್ಮನ್ನು ಹುಟ್ಟಿಸಿದ್ದಾನೆ. ಆ ದೇವರು ಯಾರನ್ನು ಕೂಡ ಸಾಮಾನ್ಯವಾಗಿ ಹುಟ್ಟಿಸಿಲ್ಲ. ಪ್ರತಿಯೊಬ್ಬನು ಕೂಡ ಅಸಾಮಾನ್ಯನೇ, ಪ್ರತಿಯೊಬ್ಬರು ಕೂಡ ಡಿಫ್ರೆಂಟೇ. ನಿಮಗೆ ಖಂಡಿತವಾಗಲೂ ಯಾವುದೋ ಒಂದು ಫ್ಯಾಷನ್ ಇರುತ್ತೆ, ನಿನ್ನೊಳಗೆ ಪ್ರತ್ಯೇಕವಾದ ಗುಣ ಇರುತ್ತೆ. ಅದನ್ನು ನೀವು ಗುರುತಿಸಿ, ಅದರ ಮೇಲೆ ಫೋಕಸ್ ಮಾಡು. ಜಯ ನಿಮ್ಮದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.